ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಬಬಿತಾ ಶ್ರೀನಿವಾಸ್. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಶಾಸಕ ರಾಜುಗೌಡ ಮತ್ತು ರೇಣುಕಾಚಾರ್ಯ ಅವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರ ಮುಂದೆ ಅಳಲು ತೋಡಿಕೊಂಡು ಭಾವುಕರಾಗಿದ್ದಾರೆ. 29 ಸಚಿವರ ಪಟ್ಟಿಯಲ್ಲಿ ಇವರಲ್ಲದೆ ಇನ್ನೂ ಹಲವು ನಾಯಕರ ಹೆಸರು ಇಲ್ಲವಾಗಿದ್ದು ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಅವರು ಸೇರಿದ್ದಾರೆ. ಮುಖ್ಯಮಂತ್ರಿ ಸಚಿವ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್, ಲಕ್ಷ್ಮಣ ಸವದಿ, ಆರ್ ಶಂಕರ್, ಸಿಬಿ ಯೋಗೇಶ್ವರ್, ಅರವಿಂದ್ ಲಿಂಬಾವಳಿ, ಶ್ರೀಮಂತ ಪಾಟೀಲ, ಜಗದೀಶ್ ಶೆಟ್ಟರ್ ಮುಂತಾದವರು ಕಾಣಿಸಿಕೊಳ್ಳದಿರುವುದು ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗೆಯೇ ಉಪಮುಖ್ಯಮಂತ್ರಿಯಾಗಿ ಯಾರನ್ನು ಆಯ್ಕೆ ಮಾಡಿಲ್ಲ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತದೆ ಎಂಬ ನಿರೀಕ್ಷೆ ಇತ್ತಾದರೂ ಕೂಡ ಅದು ಕುಸಿಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ತೀವ್ರ ಬೇಸರಿಸಿಕೊಂಡಿದ್ದಾರೆ ಎಂಬ ಅಭಿಪ್ರಾಯವೂ ಇದೆ. ಸಚಿವ ಸ್ಥಾನ ಸಿಗದ ಅತೃಪ್ತರು ಯಡಿಯೂರಪ್ಪರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದಿದೆ. ಅತೃಪ್ತ ಶಾಸಕರು ಯಾವ ನಿಲುವು ತಳೆಯುತ್ತಾರೆ ಮತ್ತು ಯಡಿಯೂರಪ್ಪ ಅವರ ಮುಂದಿನ ನಡೆ ಏನು ಎಂಬ ಕುತೂಹಲ ರಾಜ್ಯದಲ್ಲಿದೆ. ಕೇರಳದಲ್ಲಿ ಲಾಕ್ಡೌನ್ನಲ್ಲಿ ಸಡಿಲಿಕೆ ಮಾಡಲಾಗಿದ್ದು ವಾರಾಂತ್ಯ ಸಂಪೂರ್ಣ ಲಾಕ್ಡೌನ್ ಅನ್ನು ರವಿವಾರ ಒಂದೇ ದಿನಕ್ಕೆ ಸೀಮಿತಗೊಳಿಸಲಾಗಿದೆ. ಎಲ್ಲಾ ವ್ಯಾಪಾರ ಮಳಿಗೆಗಳನ್ನು ಸೋಮವಾರದಿಂದ ಶನಿವಾರ ತನಕ ಬೆಳಗ್ಗೆ 7 ರಾತ್ರಿ 9 ತನಕ ತೆರೆಯಲು ಅವಕಾಶ ನೀಡಲಾಗಿದೆ. ವಿಧಾನಸಭೆಯಲ್ಲಿಂದು ಈ ಬಗ್ಗೆ ಮಾಹಿತಿ ನೀಡಿದ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್, ಸ್ವಾತಂತ್ರ್ಯ ದಿನವಾದ ಆಗಸ್ಟ್ 15 ಹಾಗೂ ಓಣಂ ಹಿನ್ನೆಲೆಯಲ್ಲಿ ಆಗಸ್ಟ್ 22 ರವಿವಾರ ಆಗಿರುವುದರಿಂದ ಅಂದು ವಾರಾಂತ್ಯ ಲಾಕ್ಡೌನ್ನಿಂದ ವಿನಾಯಿತಿ ನೀಡಲಾಗಿದ್ದು ವ್ಯಾಪಾರ ಮಳಿಗೆಗಳನ್ನ ತೆರೆಯಬಹುದಾಗಿದೆ. ಈ ಹಿಂದೆ ಟೆಸ್ಟ್ ಪಾಸಿಟಿವಿಟಿ ಆಧಾರದಲ್ಲಿ ಜಾರಿಗೆ ತರಲಾಗುತ್ತಿದ್ದ ನಿಯಂತ್ರಣಗಳನ್ನು ಹಿಂತೆಗೆದುಕೊಳ್ಳಲಾಗಿದೆ. ಸೋಂಕು ಹರಡುವಿಕೆ ಆಧಾರದಲ್ಲಿ ವಾರಕ್ಕೊಮ್ಮೆ ಸ್ಥಳೀಯ ಮಟ್ಟದಲ್ಲಿ ನಿಯಂತ್ರಣ ಜಾರಿಗೆ ತರಲಾಗುವುದು ಎಂದು ವಿವರಿಸಿದರು. ಪ್ರಾರ್ಥನಾ ಮಂದಿರಗಳಲ್ಲಿ ವಿಸ್ತೀರ್ಣದ ಆಧಾರದಲ್ಲಿ ಭಕ್ತರಿಗೆ ಪ್ರವೇಶ ನೀಡಲಾಗುವುದು. ಒಂದು ಬಾರಿ 40 ಮಂದಿಗೆ ಮಾತ್ರ ಅವಕಾಶ. ವಿವಾಹ ಹಾಗೂ ಅಂತ್ಯಕ್ರಿಯೆ ಮತ್ತು ಮರಣಾನಂತರ ಕಾರ್ಯಕ್ರಮಕ್ಕೆ ತಲಾ 20 ಮಂದಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಒಂದು ವಾರದಲ್ಲಿ 1,000 ಮಂದಿಯಲ್ಲಿ 10 ಮಂದಿಗೆ ಪಾಸಿಟಿವ್ ಕಂಡು ಬಂದಲ್ಲಿ ಆ ಪ್ರದೇಶದಲ್ಲಿ ಸಂಪೂರ್ಣ ಲಾಕ್ಡೌನ್ ಜಾರಿಗೆ ತರಲಾಗುವುದು. ಉಳಿದೆಡೆ ವಾರದ 6 ದಿನ ವ್ಯಾಪಾರ ಮಳಿಗೆ ತೆರೆಯಬಹುದು ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಯುಎಪಿಎ ಮತ್ತು ದೇಶದ್ರೋಹ ಕಾನೂನುಗಳು ಸೇರಿದಂತೆ ಇನ್ನಿತರೆ ಕಠಿಣ ಕಾನೂನುಗಳನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಬೇಕೆಂದು ಚಿಂತಕರು ಪ್ರಗತಿಪರರು ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು. ಮಂಗಳವಾರ ಬೆಂಗಳೂರಿನ ಮೌರ್ಯ ವೃತ್ತದ ಗಾಂಧಿ ಪ್ರತಿಮೆ ಎದುರು ಜಮಾಯಿಸಿದ ಹೋರಾಟಗಾರರು ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಾಷ್ಟ್ರೀಯ ಆಂದೋಲನ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಭಾರತದ ಬುಡಕಟ್ಟು ಜನರ ಹಕ್ಕುಗಳ ಹೋರಾಟಗಾರ ಫಾದರ್ ಸ್ಟ್ಯಾನ್ ಸ್ವಾಮಿ ವಿರುದ್ಧ ಭಯೋತ್ಪಾದನೆಗೆ ಪ್ರಚೋದನೆ ನೀಡಿದ ಸುಳ್ಳು ಆರೋಪಗಳನ್ನ ಹೊರಿಸಿ ಸೆರೆಯಲ್ಲಿ ಇರಿಸಲಾಗಿತ್ತು. ಇದೇ ಕಾರಣದಿಂದಾಗಿ ಇತ್ತೀಚೆಗೆ ಅವರು ನಿಧನರಾದರು. ಈ ಕಾನೂನುಗಳು ಎಷ್ಟು ವಿಷಮಕಾರಿಯಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂಬುದರ ವಿಚಾರವಾಗಿ ತಮ್ಮ ಆತ್ಮಸಾಕ್ಷಿಯನ್ನೇ ಅಲುಗಾಡಿಸಿದೆ ಎಂದು ಪ್ರತಿಭಟನಾಕಾರರು ಆಪಾದಿಸಿದರು. ಈ ದೇಶದ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಅಪಾರ ಗೌರವ ಮತ್ತು ನಂಬಿಕೆ ಹೊಂದಿದ್ದ ಸ್ವಾಮಿ ತಮ್ಮ ಕೊನೆಯ ಉಸಿರು ಇರುವವರೆಗೂ ಎಲ್ಲಾ ರೀತಿಯ ಅಪಪ್ರಚಾರ ಮತ್ತು ಅವಮಾನಗಳನ್ನು ಸಹಿಸಿಕೊಂಡು ತಮ್ಮ ಮೇಲಿದ್ದ ಆರೋಪವನ್ನು ಸುಳ್ಳೆಂದು ಸಾಬೀತುಪಡಿಸಲು ಒಂದೇ ಒಂದು ಅವಕಾಶ ಸಿಗಲಿದೆ ಎಂದು ಕಾದಿದ್ದರು. ಅವರ ಸಾವು ನಮ್ಮ ರಾಷ್ಟ್ರ ಮತ್ತು ನ್ಯಾಯಾಂಗದ ಆತ್ಮಸಾಕ್ಷಿಯನ್ನು ಬೆಚ್ಚಿಬೀಳಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರಿ ಮಳೆಗೆ ಸೇತುವೆ ಎಂದು ನೀರು ಪಾಲಾದ ವಿಡಿಯೋ ವೈರಲ್ ಆಗಿದೆ. ಮಧ್ಯಪ್ರದೇಶದ ಡಾಟಿಯ ಜಿಲ್ಲೆಯಲ್ಲಿ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಪ್ರಧಾನ ನಗರವಾದ ಗ್ವಾಲಿಯರ್ ಅನ್ನು ಸಂಪರ್ಕಿಸುವ ಜಿಲ್ಲೆಯ 3 ಸೇತುವೆಗಳಲ್ಲಿ ಇದು ಒಂದಾಗಿದೆ. ಮಧ್ಯಪ್ರದೇಶದಲ್ಲಿ ಹಲವು ದಿನಗಳಿಂದ ಭಾರಿ ಮಳೆಯಾಗುತ್ತಿದೆ. ಸಮೀಪದ ಅಣೆಕಟ್ಟಿನ 10 ಗೇಟ್ಗಳನ್ನು ತೆರೆದು ಬಿಟ್ಟಿರುವುದರ ಪರಿಣಾಮ ಇದು ಎಂದು ಹೇಳಲಾಗಿದೆ. ನೆರೆ ಬಾಧಿತ ಪ್ರದೇಶದ ಜನರನ್ನು ಬೇರೆಡೆಗೆ ವರ್ಗಾಯಿಸಲಾಗಿದೆ ಎಂದು ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಇದೇ ಸೇತುವೆಯಲ್ಲಿ 2013 115 ತೀರ್ಥಯಾತ್ರಿಗಳು ಅಪಘಾತದಿಂದ ಮೃತಪಟ್ಟಿದ್ದರು. ಮಧ್ಯಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ. ಸಾಕಷ್ಟು ನಾಶ ನಷ್ಟಗಳು ಸಂಭವಿಸಿವೆ. ವಾಯುಸೇನೆಯ ಸಹಾಯದಲ್ಲಿ ರಕ್ಷಣಾ ಕಾರ್ಯ ನಡೆಯುತ್ತಿದೆ.
August 1st ದಕ್ಷಿಣ ದೆಹಲಿಯ ಓಲ್ಡ್ ನಂಗಲ್ ಗ್ರಾಮದಲ್ಲಿ 9 ವರ್ಷದ ದಲಿತ ಬಾಲಕಿಯನ್ನು ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆಗೈದ ಘಟನೆಗೆ ಸಂಬಂಧಿಸಿ ಬಾಲಕಿಯ ತಾಯಿ ಪೊಲೀಸರ ವಿರುದ್ಧ ಆರೋಪವನ್ನು ಹೊರಿಸಿದ್ದಾರೆ. ಆರೋಪಿಗಳ ಜೊತೆ ಪೊಲೀಸರು ಕೂಡ ಸೇರಿಕೊಂಡಿದ್ದು ಸಾಕ್ಷ್ಯನಾಶ ಪಡಿಸುವುದಕ್ಕಾಗಿ ಬಾಲಕಿಯ ಶವವನ್ನು ಸುಡುವುದಕ್ಕೆ ಪೊಲೀಸರು ಆರೋಪಿಗಳಿಗೆ ಬೆಂಬಲವಾಗಿ ನಿಂತರು ಎಂದು ಆರೋಪಿಸಿದ್ದಾರೆ. ಈ ನಡುವೆ ಬಾಲಕಿಯ ಹೆತ್ತವರನ್ನು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ. ದಲಿತ ಬಾಲಕಿ ದೇಶದ ಮಗಳು ಎಂದು ನಿನ್ನೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದು ಅತ್ಯಾಚಾರಕ್ಕೆ ಸಂಬಂಧಿಸಿದ ಸುದ್ದಿಯ ಸ್ಕ್ರೀನ್ಶಾಟ್ ಅನ್ನು ಕೂಡ ಶೇರ್ ಮಾಡಿದರು. ನೀರು ಕುಡಿಯಲು ಹೋದ ಮಗು ನಂತರ ಮರಳಿ ಬಂದಿರಲಿಲ್ಲ. ಮಗಳನ್ನು ಕಾಣದೆ ದಿಕ್ಕೆಟ್ಟ ತಾಯಿ ಹಲವು ಕಡೆ ಹುಡುಕಿದರು. ಕೊನೆಗೆ ಸ್ಮಶಾನದ ಪುರೋಹಿತನ ಸಂಗಡಿಗರು ಜೀವ ಕಳಕೊಂಡ ಮಗಳ ಮೃತದೇಹವನ್ನು ಅಮ್ಮನಿಗೆ ತೋರಿಸಿಕೊಟ್ಟರು. ಕೂಲರ್ನಿಂದ ನೀರು ಕುಡಿಯುವ ವೇಳೆ ಮಗು ಶಾಕ್ ತಗಲಿ ಮೃತಪಟ್ಟಿದೆ ಎಂದು ಇವರು ಸುಳ್ಳು ಹೇಳಿದ್ದರು. ಪೊಲೀಸರಿಗೆ ಸುದ್ದಿ ತಿಳಿಸಿದರೆ ಇವರು ಮೃತದೇಹವನ್ನ ಪೋಸ್ಟ್ಮಾರ್ಟಂಗೆ ಕಳುಹಿಸುತ್ತಾರೆ ಮತ್ತು ಅವಯವಗಳನ್ನ ಕದಿಯುತ್ತಾರೆ ಎಂದು ಪುರೋಹಿತ ಅಮ್ಮನಿಗೆ ಹೇಳಿದ್ದ. ಕುಟುಂಬದ ಮೇಲೆ ಒತ್ತಡ ಹಾಕಿ ಮೃತದೇಹವನ್ನ ಕೂಡಲೇ ಆ ಪುರೋಹಿತ ದಹಿಸುವಂತೆ ನೋಡಿಕೊಂಡಿದ್ದ. ಆದರೆ ಬಾಲಕಿಯ ಮೊಣಕಾಲಿನಲ್ಲಿ ಸುಟ್ಟ ಗಾಯ ಮತ್ತು ತುಟಿ ನೀಲಿ ಬಣ್ಣಕ್ಕೆ ತಿರುಗಿರುವುದನ್ನು ಹೆತ್ತವರು ಗಮನಿಸಿದ್ದರು. ಕೊನೆಗೆ ತಮ್ಮ ಸಮ್ಮತಿ ಇಲ್ಲದೆ ಮೃತದೇಹ ದಹಿಸಿದ ವಿಷಯ ನೆರೆಯವರಿಗೆ ತಿಳಿಸಿದರು. ಆ ಬಳಿಕ ಈ ಘಟನೆ ಬಹಿರಂಗಕ್ಕೆ ಬಂದಿತ್ತು. ಈಗಾಗಲೇ ರಾಜೇಶ್ ಮತ್ತು ಸ್ಮಶಾನದ ಸಿಬ್ಬಂದಿ ಸಾಲಿಂ, ಲಕ್ಷ್ಮೀನಾರಾಯಣ, ಕುಲ್ದೀಪ್ ರನ್ನ ಬಂಧಿಸಲಾಗಿದೆ. ಕೊರೋನಾವನ್ನು ತಡೆಯಲು ಸೌದಿ ಅರೇಬಿಯಾ ಲಸಿಕೆ ಸಂಶೋಧಿಸಿದ್ದು ಇದರ ಪ್ರಥಮ ಪರೀಕ್ಷಾ ಹಂತವು ಯಶಸ್ವಿಯಾಗಿದೆ ಎಂದು ತಿಳಿದು ಬಂದಿದೆ. ಪ್ರಾಥಮಿಕ ಪರೀಕ್ಷಾ ಹಂತ ಮತ್ತು ವಿಶ್ಲೇಷಣೆಯ ವಿವಿಧ ಹಂತಗಳನ್ನು ದಾಟಲಾಗಿದ್ದು ಇದೀಗ ಕ್ಲಿನಿಕಲ್ ಪರೀಕ್ಷಾ ಹಂತಕ್ಕೆ ತಲುಪಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಸೌದಿಯಲ್ಲಿ ವಿದೇಶಿ ಲಸಿಕೆಗಳನ್ನ ನೀಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಸ್ವಯಂ ಲಸಿಕೆಯನ್ನು ಸಂಶೋಧಿಸಿರುವುದು ಭಾರಿ ಸಾಧನೆಯಾಗಿ ಗುರುತಿಸಲಾಗಿದೆ. ಈಗಾಗಲೇ ಸೌದಿಯಲ್ಲಿ 80% ಮಂದಿ ವ್ಯಾಕ್ಸಿನ್ ಸ್ವೀಕರಿಸುವುದಾಗಿ ವರದಿಯಾಗಿದೆ. ಉದ್ಯೋಗದ ಸ್ಥಳಗಳು ಸೇರಿ ಎಲ್ಲಾ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶಿಸಬೇಕಾದರೆ ಲಸಿಕೆ ಪಡೆದುಕೊಳ್ಳುವುದು ಅನಿವಾರ್ಯ ಎಂಬ ನಿಯಮ ಜಾರಿಗೆ ಬರುವುದರೊಂದಿಗೆ ಸೌದಿಯ ವ್ಯಾಕ್ಸಿನ್ ಅಭಿಯಾನ ಭಾರಿ ಯಶಸ್ಸು ಸಾಧಿಸಿದೆ. ಈ ನಡುವೆ ವ್ಯಾಕ್ಸಿನ್ ಸಂಶೋಧನೆಯಲ್ಲೂ ಸೌದಿ ಸಾಧನೆ ಮಾಡಿರುವುದು ವೈಜ್ಞಾನಿಕವಾಗಿ ಸೌದಿ ಪ್ರಗತಿ ಹೊಂದಿರುವುದರ ದ್ಯೋತಕ ಎಂದು ಹೇಳಲಾಗುತ್ತಿದೆ. ಭಾರತದಲ್ಲಿ ನೀಡಲಾಗುವ ಕೋವಿಶೀಲ್ಡ್ ಲಸಿಕೆಯನ್ನು ಕುವೈತ್ ಆರೋಗ್ಯ ಸಚಿವಾಲಯವು ಅಂಗೀಕರಿಸಿದೆ. ಕುವೈತ್ ಅಂಗೀಕರಿಸಿದ ಲಸಿಕೆಯ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದ್ದು ಫೈಜರ್, ಆಕ್ಸ್ಫರ್ಡ್, ಆಸ್ಟ್ರೋಜೆನಿಕಾ, ಮಾರ್ಡೋನಾ, ಜಾನ್ಸನ್ ಅಂಡ್ ಜಾನ್ಸನ್ ಎಂಬ ವ್ಯಾಕ್ಸಿನ್ಗಳು ಈ ಪಟ್ಟಿಯಲ್ಲಿವೆ. ಕೋವಿಶೀಲ್ಡ್ ವ್ಯಾಕ್ಸಿನ್ ಆಸ್ಟ್ರಾಜೆನಿಕಾ ಎಂಬ ಹೆಸರಿನ ಲಸಿಕೆಯೇ ಆಗಿದ್ದರೂ ಭಾರತದಲ್ಲಿ ಅದರ ಬ್ರ್ಯಾಂಡ್ ನೇಮ್ ಬೇರೆ ಆಗಿರುವುದು ಇದರ ಅಂಗೀಕಾರಕ್ಕೆ ತಡೆಯಾಗಿತ್ತು. ಈಗ ಈ ತಡೆಯನ್ನು ನಿವಾರಿಸಲಾಗಿದೆ. ಕೋವಿಶೀಲ್ಡ್ ಲಸಿಕೆಯನ್ನು ಕುವೈಟ್ ಅಂಗೀಕರಿಸಿದೆ ಮತ್ತು ಈ ಬಗ್ಗೆ ಭಾರತೀಯರು ಆತಂಕಕ್ಕೆ ಒಳಗಾಗಬೇಕಾದ ಅಗತ್ಯ ಇಲ್ಲ ಎಂದು ಕುವೈಟ್ನಲ್ಲಿರುವ ಭಾರತೀಯ ರಾಯಭಾರಿ ಸಿವಿ ಜಾರ್ಜ್ ಹೇಳಿದ್ದಾರೆ. ವ್ಯಾಕ್ಸಿನ್ ಸರ್ಟಿಫಿಕೇಟ್ ಸಚಿವಾಲಯದ ಆಪ್ನಲ್ಲಿ ರಿಜಿಸ್ಟರ್ ಮಾಡಿದವರಿಗೆ ಗ್ರೀನ್ ಸಿಗ್ನಲ್ ಲಭಿಸದಿರುವುದು ಭಾರತೀಯರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು. ಈಗ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಅನೇಕ ಭಾರತೀಯರಿಗೆ ಅಪ್ರೂವಲ್ ಕೂಡ ಲಭಿಸಿದೆ. ಉಳಿದವರಿಗೆ ಮುಂದಿನ ದಿನಗಳಲ್ಲಿ ಅಪ್ರೂವಲ್ ಲಭಿಸಲಿದೆ ಎಂದು ತಿಳಿಸಲಾಗಿದೆ. ಭಾರತದಿಂದ ಕುವೈತಿಗೆ ಶೀಘ್ರ ವಿಮಾನಯಾನ ಆರಂಭವಾದರೆ ಮತ್ತಷ್ಟು ಸುಲಭವಾಗಲಿದೆ ಎಂದು ಭಾರತೀಯರು ನಿರೀಕ್ಷೆಯ ವ್ಯಕ್ತಪಡಿಸಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.